ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಡಿಗ್ರಿ ಕಾಲೇಜ್ ಯಾವಾಗ ಶುರು ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ವೆಯ್ಟ್ ಮಾಡಿ ಸಾಕಾಗೋಯ್ತು. ಈ ವಿಡಿಯೋದಲ್ಲಿ ಕ್ಲಾರಿಫೈನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೊನ್ನೆ ಒಂದು ವಿದ್ಯಾರ್ಥಿ ಕಮೆಂಟ್ ಮಾಡಿದ ನೋಡಿ, ಶಾಗಾಯಿತು. ಯಾವಾಗ ಡಿಗ್ರಿ ಕಾಲೇಜ್ ಓಪನ್ ಆಗುತ್ತೆ ಹೇಳಿ, ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಮದುವೆ ಮಾಡಿಸ್ತಾರೆ ಅಂತ ಒಂದು ಒಬ್ಬ ವಿದ್ಯಾರ್ಥಿನಿ ಕಮೆಂಟ್ ಮಾಡಿದ್ದು. ಅಯ್ಯ ನೋಡಿ, ರಿಯಲಾಗಿ ಶಾಕ್ ಆದೆ. ಇದು ಕರೆಕ್ಟ್, ಅದು ರಿಯಲ್ ಸಿಚುವೇಶನು, ರಿಯಾಲಿಟಿ ಅದು. ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರವು ಡಿಗ್ರಿ ಕಾಲೇಜನ್ನ ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಏನೋ ಕೊಟ್ಟಿದೆ. ಆದರೆ ರಾಜ್ಯ ಸರ್ಕಾರಕ್ಕಂತೂ ಬುದ್ಧಿ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ. ವರ್ಷ ವರ್ಷ ಪದೇ ಪದೇ ಆಗಸ್ಟ್ ಅಥವಾ ಆಗಸ್ಟ್ ಎಂಡ್ ಒಳಗೆ ನಿಮಗೆ ಡಿಗ್ರಿ ಪರೀಕ್ಷೆಗಳು ಮುಗಿದೋಗೋದು. ಹೊಸದಾಗಿ ಅಡ್ಮಿಷನ್ ಆಗೋರು, ಅಡ್ಮಿಷನ್ ಆಗಿರೋರು ಡಿಗ್ರಿಗೆ, ಅವ್ರು ಹೊಸದಾಗಿ ಆಗಸ್ಟ್ ಸ್ಟಾರ್ಟಿಂಗ್ ವೀಕು ಆಗಸ್ಟ್ ಎಂಡ್ ಒಳಗೆ ಕಾಲೇಜ್ ಶುರು ಆಗೋದು. ಬಟ್ ಈಗ ಕಳೆದ 2 ವರ್ಷದಿಂದ ಏನಾಗಿದೆ ಅಂದರೆ, ಕೋವಿಡ್ ಕಾರಣ ಸೆಮ್ ಬಂದುಬಿಟ್ಟು ಡಿಲೇ ಆಗ್ತಾ ಬಂದಿದೆ. ನೀವು ನೋಡ್ಬೋದು, ಆಲ್ಮೋಸ್ಟ್ ಜೂನ್ ಜುಲೈ ಅಷ್ಟೊತ್ತಿಗೆ ಎಂಡ್ ಆಗ್ಬೋದು. ಒಂದೊಂದು ಟೈಮ್ ಏಪ್ರಿಲ್ ಮೇಗೆ ಕೂಡ ಎಂಡ್ ಆಗ್ಬೋದು. ಆ ರೀತಿ ಇತ್ತು. ಈ ವರ್ಷ 2-3 ತಿಂಗಳು ಎಕ್ಸ್ಟೆಂಡ್ ಆಗಿರೋ ಕಾರಣ ಡಿಗ್ರಿ ಕಾಲೇಜಸ್ಸನ್ನು ಪ್ರಾರಂಭ ಮಾಡೋಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಪರ್ಮಿಷನ್ ಕೊಟ್ಟಿದ್ರು ಕೂಡ, NEP ಜಾರಿ ತನ್ನಿ ಅಂದರೂ ಕೂಡ, ಅಲ್ಲಿ ಎಲ್ಲ ಡಿಗ್ರಿ ಕಾಲೇಜಲ್ಲಿ ಆ ಫೆಸಿಲಿಟಿ ಕೂಡ ಇರೋದಿಲ್ಲ. ಎಲ್ಲ ಕಾಲೇಜುಗಳಲ್ಲೂ ಕೂಡ ಮೊದಲೇ ಜಾಗ ಇರೋದಿಲ್ಲ, ಮೊದಲೇ ಕ್ಲಾಸ್ ರೂಮ್ಸ್ ಇರೋದಿಲ್ಲ. ಅವರೇ ರೀಅರೇಂಜ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇನ್ನೂ ಕೂಡ ಪರೀಕ್ಷೆಗಳು ಕೂಡ ಮುಗಿದಿಲ್ಲ. ಇನ್ನೂ ಫೈನಲ್ ಇಯರ್ ಅವರು ಔಟ್ಪುಟ್ ಆಗಬೇಕಾಗುತ್ತೆ, ಹೊಸಬ್ರು ಆ ಜಾಗಕ್ಕೆ ಬರೋಕ್ಕಾಗುತ್ತೆ. ಇಷ್ಟೆಲ್ಲ ಸಮಸ್ಯೆಯನ್ನು ಒಳಗೊಂಡ ಕಾರಣ ಡಿಗ್ರಿ ಕಾಲೇಜಸ್ಸನ್ನು ಶುರು ಮಾಡಿಲ್ಲ. ನೀವು ಒಂದು ಗಮನ ಇಟ್ಟುಕೊಳ್ಕೊಳ್ಳಿ, ಎಕ್ಸಾಮ್ ಮುಗಿದ ನಂತರ ನಿಮಗೆ ಡಿಗ್ರಿ ಕಾಲೇಜ್ ಶುರು ಮಾಡ್ತಾರೆ. ನಿಮ್ಮ ಯೂನಿವರ್ಸಿಟಿ ವ್ಯಾಪ್ತಕ್ಕೆ ಬಿಟ್ಟಿದ್ದು ನಿಮ್ಮ ಯೂನಿವರ್ಸಿಟಿ ಅನ್ನು ಕೇಳ್ಕೊಳ್ಳಿ. ಅಲ್ಲಿ ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ, ಎಕ್ಸಾಮ್ ಮುಗಿದ ನಂತರನೇ ನಿಮಗೆ ಶುರು ಮಾಡ್ತಾರೆ. ಇನ್ ಕೇಸ್ ಎಕ್ಸಾಮ್ ಟೈಮಲ್ಲೂ ಕೂಡ ಶುರು ಮಾಡ್ಬೋದು. ಇದು ಕಂಪ್ಲೀಟ್ ಡಿಪೆಂಡ್ ಆನ್ ನಿಮ್ಮ ಯೂನಿವರ್ಸಿಟಿ ಆಗಿರುತ್ತೆ. ಇದು ಇವತ್ತಿನ ವೀಡಿಯೋ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿ ಬೇಕಾದರೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.